ಹಿಂಗಾಗಿ ಸುಮ್ಮ ಸುಮ್ಮನೆ ನಾವು ಕರೆಗೆ ಮಲ್ಲಿಕಾರ್ಜುನ ಕರೆಗೋದು ಪಾಪ ನಮ್ಮ ಗೌರವ ಐತಿ. ಆದ್ರೆ ಈಗ ಕಾಲಿಲ್ಲ, ಈ ಪ್ರಧಾನಮಂತ್ರಿ ಆಗುವಂಥ ಕಾಲಿಲ್ಲ. ಹಿಂದಿತ್ತಂದ್ರೆ ಆಗ್ತಿತ್ತು. ಏನಂದ್ರು ಪಾಪ ನರೇಂದ್ರ ಮೋದಿ ಅವ್ರು ಬರೋವ್ರೆ, ಖರ್ಗೆ ಅವ್ರಿಗೆ ಇರೋ ಪಕ್ಷ ನಾಯಕ ಆಗವ್ರೆ. ನಾ 10 ವರ್ಷ ಮಾಡಿ ಬಂದಿನಲ್ರಿ, ಮತ್ತೆ ಅಲ್ಲಿ ಹೋಗಿ ನಾ ದಿಲ್ಲಿ ಎಲ್ಲ ನೋಡಿ ಅಡ್ಡಾಡಿ ಎಲ್ಲ ಅಲ್ಲಿ ಏನು ರಾಜಕೀಯ ನನಗೆ 10 ವರ್ಷ ನೋಡೀನಿ. ಈಗ ನಾನು ಇನ್ನು ನಂದು ಗ್ರಾಮ ಪಕ್ಷದ ಇದ್ರ ಪ್ರಕಾರ 75 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ಬೇಕ, ಈಗ 60 ಇನ್ನು 15 ವರ್ಷ ನಾನು ಉಳಿದದು. ಕಡೆಗೆ ನಾ ಬಿಜಾಪುರನಾಗೇ ನನ್ನ ಕರ್ಮಭೂಮಿ, ನನಗೆ 0 ನನ್ನ ಈ ಸ್ಥಾನಕ್ಕೆ ತಂದ್ರೆ ಬಿಜಾಪುರ ಜಿಲ್ಲಾ ಜನ. ನಾನು ಪಕ್ಷೇತರ ಎಮ್ ಎಲ್ ಸಿನ ಇದ್ರು ನಮ್ಮ ಬಿಜಾಪುರ ಜನ ನನಗೆ ಕೈ ಬಿಡಲಿಲ್ಲ. ಕರ್ನಾಟಕದ ಹೈಯೆಸ್ಟ್ದಿಂದ ನನ್ನ ಒಬ್ಬ ವಿಧಾನ ಪರಿಷತ್ ಮಾಡಿ ಮತ್ತೆ ಪುನರ್ಜನ್ ಕೊಟ್ಟ. ನಾ ಬಂದು ಬೀದರ್ಕ್ ನಿಂದಿರ್ತೀನಿ, ಬಾಗಲಕೋಟೆ ಅದು ಕೆಲಸ ಇಲ್ಲ ನಾನು. ಅಲ್ಲಿ ಬಾಗಲಕೋಟ್ನಾಗ ರೆಗಡ್ ಅಲ್ಲಿ ಈ ಸಿಟ್ಟಿಂಗ್ ಎಂ ಪಿ ಅದಾರ, ಅಲ್ಲಿ ಇವ್ರ ಸಾಕಷ್ಟು ಕಾರ್ಯಕರ್ತರು ಅದಾರ. ಬೀದರ್ನಾಗ ಅದಾರ, ಮನೆ ನಮ್ಮ ಊರೇ ಹೇಳಿದ್ರು ಬೀದರ್ಗೆ ಬಂದು ನಿಂದಿರತ್ತೆ. ನಾ ಏನು ನೋಡ ನ್ಯಾಷನಲ್ ಲೀಡ್ರ್ ಏನೋ ಏನು ಸರಿ ವಿಲನ್ ಯಾವಾಗಲೂ ಓದಿನ ಇವತ್ತಿದ್ದೇನೆ, ಆಲ್ವೇಸ್ ಐ ಆಮ್ ವಿಲನ್, ನಾ ಹೀರೋ ಅಲ್ಲ. ಸರ್ವ ಪಕ್ಷದ ವಿರೋಧ ಪಕ್ಷದ ನಾಯಕ ನಾನೇ. ವಿರೋಧ ಪಕ್ಷದ ನಾಯಕರಾಗೇ ಮುಂದುವರಿತೀರಾ? ಅದಕ್ಕೆ ಜನರ ಮಾನಸದಿಂದ ಬಂದಂತೆ ವಿರೋಧ ಪಕ್ಷದ ನಾಯಕ. ಯಾಕೆ ನಿಮ್ಗೆ ಹೀರೋ ಆಗ್ಬೇಕಂತ ಯಾಕೆ ಅನಿಸ್ತಾ ಇಲ್ಲ ರೀ? ವಿಲನ್ ಪಾತ್ರ ಮಾಡೋರು ಯಾರು? ವಿಲನ್ ಇದ್ರೇ ಹೀರೋ ಒಂದು ಮಾತು ಗೊತ್ತಾಗೋದು. ಇಲ್ಲಕಂದ್ರೆ ಹೀರೋ ಯಾರು ಕೂಡ ಹೊಡೆದಾಡ್ಬೇಕು, ಬರೀ ಅಲ್ಲಿಂದ ಇದ್ರ ಆಡಾಡ್ಕೋತ ಆಡಬೇಕು. ತುಜಾಂಬಯ್ಯ ಪ್ಯಾರಕಿ ಅತಿಷ್ಟೇ ಆಡ್ಬೇಕು. ಎಷ್ಟೋ ಮಂದಿ ವಿಲನ್ ಇದ್ದವ್ರು ಹೀರೋ ಆಗ್ಯಾರ. ಅಂಬರೀಷ್ ಏನಿದೆ ಮೊದಲು ವಿಲನ್ ಇದ್ರಲ್ಲ ಹೀರೋ ಆಗ್ಯಾರ. ಹಂಗ ಅಂಬರೀಷ್ ಹಂಗ ನಾನು ಒಮ್ಮೆ ಹೀರೋ ಆಗ್ಬೋದು.